Hi friends, welcome back to my channel. Friends, new note Taidra business woman lifestyle in Canada vlogs. Friends, ivattu Saturday belige vlog na start madidini. Horagade tumba male beeltaide, so munna full nadagta itto, hagagi adakke shawl hodisidivi. Ishtu cute cute agi kanasta ide alva, illi nodabodu climate yav reeti agide ant heli. Ide reetine ide, innu holakke gobra kuda aagbeku, male beedtane illa. So ivaga ellarudu tiffin aayitu, Prajwal kuda ivaga holidays kottidare maneyalli idane, avundunu tiffin aayitu. ಇವಾಗ ಇನ್ನೊಂದ್ಸರಿ ಟೀ ಮಾಡ್ತಾ ಇದ್ದೀನಿ ಫುಲ್ ಚಳಿ ಇರೋದ್ರಿಂದ ಮತ್ತೊಂದ್ಸರಿ ಟೀ ಕುಡಿಬೇಕನ್ನಿಸ್ತು ಪಕ್ಕದ ಮನೆಯವ್ರು ಕೂಡ ಬಂದಿದ್ರು ಅವ್ರಿಗೋಸ್ಕರ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಮಳೆ ಎಷ್ಟು ಜಿನಿ ಜಿನಿಯಾಗಿ ಬೀಳ್ತಾ ಇದೆ ಅಂತೇಳಿ ಈ ಟೈಮಲ್ಲಿ ಒಂದು ಇರೋ ಕ್ಲೈಮೇಟ್ ಇದ್ದಾಗ ಊಟ ಮಾಡಬೇಕಂತಲೇ ಅನ್ಸೋದಿಲ್ಲ ಬಿಸಿ ಬಿಸಿಯಾಗಿ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಬನ್ನಿ ಇವಾಗ ನಾನು ಒಂದು ಡಿಫ್ರೆಂಟ್ ಆದಂತಹ ಈಸಿ ರೆಸಿಪಿನ ತೋರಿಸ್ತೀನಿ ಏನ ಮಾಡಿ ಟೊಮೆಟೊ ರೈಸ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ಒಂದು ರೈಸ್ ರೆಸಿಪಿನ ಮಾಡಿದ್ರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಇವರೇನಪ್ಪ ಟೊಮೆಟೊ ಚಟ್ನಿ ರೈಸ್ ಅಂತ ಹೇಳ್ತಾ ಇದ್ದಾರಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಚಟ್ನಿನ ಮಾಡಿ ನೀವು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ನಿಮಗೆ ಬೇಕಾದಾಗ ಜಸ್ಟ್ ರೈಸ್ನ ಮಾಡಿಕೊಂಡು ಈ ಚಟ್ನಿನ ಮಿಕ್ಸ್ ಮಾಡಿಕೊಂಡು ನೀವು ಜಸ್ಟ್ 10 ಮಿನಿಟ್ಸಲ್ಲೇ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿ ಆದಂಥ ಒಂದು ಟೊಮೆಟೊ ರೈಸ್ ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಚಟ್ನಿನೂ ಕೂಡ ಅಷ್ಟೇ ನೀವು ದೋಸೆ ಜೊತೆಗೆ ಚಪಾತಿ ಇಡ್ಲಿ ಜೊತೆಗೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ ಮೊದಲೇದಾಗಿ ಫ್ರೆಂಡ್ಸ್ ನಾನಿಲ್ಲಿ ಒಂದು 5-6 ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರುವಂಥ ಟೊಮೆಟೊ ಹಾಗೂ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಇವಾಗ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಿಮಗೆ ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ನೀವು ಈ ರೀತಿ ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಪಕ್ಕಕ್ಕಿಟ್ಕೊಳ್ಳೋಣ ಇವಾಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನನ್ನು ಬಿಸ್ಕಿಟ್ಕೊಂಡಿದ್ದೀನಿ ಅದರಲ್ಲಿ ನಮಗೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಚಕ್ಕೆ ಪಲಾವ್ ಎಲೆ ಮತ್ತು ಮಸಾಲ ಜೀರಿಗೆ ಏಲಕ್ಕಿ ಲವಂಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಬೇಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಆ್ಯಡ್ ಮಾಡ್ಬೋದು ಇವಾಗ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ 1 ಗಡ್ಡೆಯಷ್ಟು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲನೂ ಹೋಗಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಬೇಕಂದರೆ ನೀವು 1-2 ಹಸಿಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಇವಾಗ ಇವೆಲ್ಲವೂ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ಮದ್ದಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಬ್ಯಾಡಗಿ ಮೆಣಸಿನ್ಕಾಯಿ ಧನಿಯಾ ಮತ್ತು ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಟೊಮೆಟೊ ಹಸಿಯಾಗಿನೇ ಯೂಸ್ ಮಾಡಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲನೂ ಹೋಗಿ ಎಣ್ಣೆಯಲ್ಲಿನೇ ಚೆನ್ನಾಗಿ ಟೊಮೆಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡ್ತಾ ಇದ್ದೀರಾ ಸ್ವಲ್ಪ ಕಲರ್ ಚೇಂಜ್ ಇದೆ ನಾವು ಫ್ರೈ ಮಾಡ್ಕೊಂಡ ನಂತರ ಇದ್ರ ಕಲರ್ ವೈಟ್ ಇರ್ತಕ್ಕಂಥ ಕಲರ್ ಎಲ್ಲನೂ ಸ್ವಲ್ಪ ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ಎಣ್ಣೆ ಮೇಲುಗಡೆ ತೇಲ್ತಾ ಇದೆ ಅಂದರೆ ಅವಾಗೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ಅಂತೇಳಿ ಅರ್ಥ ಇವಾಗ ನಾವು ರುಬ್ಕೊಂಡಿರುವಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದರ ಮೇಲುಗಡೆ ಹಾಕ್ಕೊಂಡ್ರೆ ಆಯಿತು ಇದನ್ನು ಚೆನ್ನಾಗಿ 1-2 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲನೂ ಹೀರಿಕೊಂಡು ಎಣ್ಣೆ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಇದನ್ನು ನೀವು 1 ವಾರದವರೆಗೂ ಸ್ಟೋರ್ ಮಾಡ್ತೀರಂದರೆ ಕಂಪಲ್ಸರಿಯಾಗಿ ನೀವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಬೇಕು ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲನೂ ಹೀರ್ಕೊಳ್ಬೇಕದು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಈಸ್ಟರ್ನ್ ಅವರ ಚಿಕನ್ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಗರಂ ಮಸಾಲ ಪೌಡರ್
ಪೌಡರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಲರ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಇಲ್ಲಿ ನೋಡ್ಬೋದು ಎಣ್ಣೆ ಮೇಲ್ಗಡೆ ಬಿಟ್ಕೊಳ್ತಾ ಇದೆ. ಇವಾಗ ಇದಕ್ಕೆ ಮಸಾಲನ ಹಾಕಿ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು 1/2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ಕಲರ್ ಬರುತ್ತೆ ಅಂತೇಳಿ ಅಷ್ಟೇ, ಯಾಕಂದರೆ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಅಷ್ಟೊಂದು ಖಾರ ಇರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 1/2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿನ ಯೂಸ್ ಮಾಡಿದ್ದೀನಿ. ಇವಾಗ 1-2 ನಿಮಿಷ ಕುದಿಸ್ಕೊಂಡ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಚಟ್ನಿ ಒಂದೊಳ್ಳೆ ಥಿಕ್ನೆಸ್ ಬಂದಿದೆ. ಇವಾಗ ಇದನ್ನು ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಮಗೆ ಬೇಕಾದಾಗ ಜಸ್ಟ್ ರೈಸ್ನ ಮಾಡಿಕೊಂಡು ಈ ಚಟ್ನಿನ 1-2 ಸ್ಪೂನ್ಗಳಷ್ಟು ಹಾಕಿ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಬೋದು. ಆಫೀಸಿಗೆ ಹೋಗ್ತಾ ಇದ್ದೀರಾ, ಟೈಮ್ ಇಲ್ಲ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಂದರೆ ಈ ರೀತಿ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ನೆನಪಿರಲಿ ನಿಮಗೆ, ಇದನ್ನು ನೀವು ಸ್ಟೋರ್ ಮಾಡ್ತೀರಾ ಅಂದರೆ ಇದರಲ್ಲಿ ಹುಣಸೆ ಹುಳಿನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಜಸ್ಟ್ ಯೂಸ್ ಮಾಡೋದ್ರಿಂದ ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ನೀವು ಸ್ಟೋರ್ ಮಾಡೋರಾಗಿದ್ದರೆ ಹುಣಸೆ ಹುಳಿನ ಹಾಕಿ ಅದನ್ನು ಕೂಡ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಓಕೆನಾ, ಇದು ನೆನಪಿರಲಿ ನಿಮಗೆ. ಇವಾಗ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಅನ್ನನ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತೇಳಿ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. 2-in-1 ರೆಸಿಪಿ ಅಂತಲೇ ಹೇಳ್ಬೋದು. 1 ಟೊಮೆಟೊ ಚಟ್ನಿನ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರಂದರೆ ಚಪಾತಿ ಹಾಗೂ ರೈಸ್ಗೆ ನೀವು ಒಂದೇ ಟೈಮಲ್ಲಿ ಈ 2 ರೆಸಿಪಿನ ಇನ್ಸ್ಟೆಂಟ್ ಆಗಿ ನೀವು ಮಾಡಿ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಫುಲ್ ಕ್ಲೌಡ್ ಆಗಿತ್ತು, ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಇಲ್ಲಿ ನೋಡ್ಬೋದು ನೀರೆಷ್ಟು ನಿಂತಿದೆ ಅಂತೇಳಿ. ಮಳೆ ಬಂದು ನಂತರ ನಾವು ಇವಾಗ ಅಂಗಡಿ ಓಪನ್ ಮಾಡಿದ್ದೀವಿ. ಸಂಜೆ ಇವಾಗ 4 ಗಂಟೆ ಆಗಿದೆ. ಇವಾಗ ನಾನು ಲೀಸ್ಟನ್ನು ನಾವೇ ಪ್ರಿಪೇರ್ ಮಾಡಿಕೊಂಡ್ರೆ ಅಂಗಡಿಗೆ ಎಷ್ಟು ಒಳ್ಳೆಯದು ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೀಸ್ಟನ್ನು ನಾವು ಯಾವುದೇ ಕಾರಣಕ್ಕೂ ಹೋಲ್ಸೇಲ್ ಅಂಗಡಿಗೆ ಹೋದಾಗ ಅವರೇ ಮಾಲನ್ನು ಹಾಕಿದಾಗ ಅವ್ರು ಏನು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ರೈಟಿಂಗಲ್ಲಿ ಬರೀತಾರೆ. ಆವಾಗ ನಮಗೆ ಒಂದು ಮಾಲು ಎಷ್ಟು ಬಿದ್ದಿದೆ ಅಂತೇಳಿ ನಮಗೆ ಟ್ಯಾಲಿ ಮಾಡೋದಕ್ಕೆ ಕಷ್ಟ ಆಗ್ಬೋದು. ನಾವು ಈ ರೀತಿ ನಾವೇ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ಹೇಳಬೇಕಂದ್ರೆ 7 ನಂಬರ್ BD ಅಂತ ಅಂದ್ಕೊಳ್ಳಿ, ನಾವು ಒಂದು 10 ಕಟ್ಟು ತೊಗೊಳ್ತೀವಿ. ಆದರೆ ಅವರ ಹ್ಯಾಂಡ್ ರೈಟಿಂಗಲ್ಲಿ ಬರೀತಾರೆ, ಒಂದು ವೇಳೆ ಗೊತ್ತಾಗುತ್ತೆ, ಒಂದು ವೇಳೆ ಗೊತ್ತಾಗದೇನೂ ಇರ್ಬೋದು. ಬಟ್ ನೀವು ಈ ರೀತಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಐಟಮ್ಸ್ ಬೇಕು ಅಂತೇಳಿ ನೀವು ಈ ರೀತಿ ಹಾಕ್ಕೊಂಡು ಹೋದರೆ ಎಷ್ಟು ಮಾಲ್ ಬಂದಿದೆ ಅಂತಲೂ ನೀವು ಕಂಡುಹಿಡಿಬೋದು. ಹಾಗೆ ಪ್ರತಿಯೊಂದು ಐಟಮ್ಸ್ಗಳು ಎಷ್ಟು ಬಿದ್ದಿದೆ ಅಂತಲೂ ಕೂಡ ನೀವು ನೋಡ್ಕೊಳ್ಬೋದು, ಡಿವೈಡೆಡ್ ಮಾಡಿ ತುಂಬಾ ಈಸಿ ಆಗುತ್ತೆ. ಹಾಗೆ ಅಂಗಡಿಯವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಬರ್ಕೊಂಡು ಹೋದರೆ ಅವರು ಮುಂದೆ ಪಟಾಪಟ ಅಂತೇಳಿ ರೇಟನ್ನು ಹಾಕಿ ನಿಮಗೆ ಮಾಲನ್ನು ಕೊಟ್ಬಿಡ್ತಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ, ನಿಮ್ಗೂ ಯೂಸು, ಹಾಗೆ ಅಂಗಡಿಯವ್ರಿಗೂ ಯೂಸ್ ಆಗುತ್ತೆ. ಅಯ್ಯ ಅಂತರೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಚೆನ್ನಾಗಿ ಬರ್ಕೊಂಡು ಹೋದರೆ, ಅವ್ರಿಗೂ ಮೋಸ ಮಾಡಬೇಕಂತ ಏನಿರೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಬರ್ಕೊಂಡು ಹೋದರೆ ಆರಾಮಾಗಿ ಎಲ್ಲನೂ ಯಾವ್ದು ಎಷ್ಟು ಬಿದ್ದಿದೆ ಅಂತೇಳಿ ಕಂಡುಹಿಡಿಬೋದು. ಇವಾಗ ಸಂಜೆ ಆಗಿದೆ, ಪ್ರಜ್ವಲ್ಗೆ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೀನಿ. ಹೋಮ್ವರ್ಕ್ ಏನು ಮಾಡಿಸ್ತೀರಾ, ಎಲ್ಲ ಹಾಲಿಡೇಸ್ ಕೊಟ್ಬಿಟ್ಟಿದೆ ಅಂತ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಪಾಠಗಳು ಏನೆಲ್ಲ ಇದೆಯಲ್ವಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ನಂತರ ಅದರಲ್ಲಿರ್ತಕ್ಕಂಥ ಹಾರ್ಡ್ ವರ್ಡ್ಸ್ನ 5 ಟೈಮ್ 10 ಟೈಮ್ ಬರೆಸಿ ಅದನ್ನು ಬಾಯ್ಹೆಡ್ ಮಾಡಿಸೋದು, ಈ ಥರ ಮಾಡ್ತಾ ಇದ್ದೀನಿ. ಮ್ಯಾಥ್ಸ್ ಆಗಿರ್ಬೋದು, EVS ಮತ್ತು ಹಿಂದಿ ಮತ್ತು ಕನ್ನಡ ಈ ರೀತಿ ಪಾಠಗಳನ್ನು ಹೇಳ್ತೀನಿ, ನನಗೆ ಬರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದ್ರಿಂದ ಮಕ್ಕಳು ಮತ್ತೆ ಸ್ಕೂಲಿಗೆ ಹೋಗಿ ಕಲಿಯೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದಾಗುತ್ತಂತೇಳಿ ಅಷ್ಟೇ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಹಾರ್ಡ್ ವರ್ಕ್ಸ್ ಏನೆಲ್ಲ ಇದೆಯಲ್ವ ಅದನ್ನು ಅಂಡರ್ಲೈನ್ ಮಾಡಿಸಿರ್ತೀನಿ, ನಂತರ ಅವನಿಗೆ ಕೊಟ್ಟು ನಾನು ಅಡುಗೆ ಪ್ರಿಪೇರ್ ಮಾಡೋದಕ್ಕೆ ಬರ್ತೀನಿ. ಆವಾಗ ಅವನು ಅದನ್ನ 5 ಟೈಮ್ ಬರೆದು ಮತ್ತೆ ಅದನ್ನು ಹೇಳಬೇಕು ಬಾಯ್ ಹೆಟ್ ನಾನು ಕೇಳಿದಂಥ ವರ್ಡ್ಸ್ನ. ಅವನ ಫ್ರೆಂಡ್ ಕೂಡ ಬಂದಿದ್ದಾನೆ, ಸ್ವಲ್ಪ ದಿನ ಆಯಿತು. ಒಬ್ಬರು ಯಾರಾದರೂ ಜೊತೆಗಿದ್ದರೆ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತಲ್ವ ಕಲಿಯೋದಕ್ಕೆ. ಸೊ ಹಾಗಾಗಿ ಅವನು ಕರ್ಕೊಂಡು ಬರ್ತೀನಿ ಅಂದ. ಓಕೆ, ಕಲೀಲಿ, ಮಕ್ಕಳು ಕಲಿತ್ರೆ ಚೆನ್ನಾಗಿ ಅಲ್ವಾ ಅಂತೇಳಿ. ಇವಾಗ ಪ್ರಜ್ವಲ್ ಮತ್ತು ಅವನ ಫ್ರೆಂಡ್ ಇಬ್ಬರೂ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ನಾನಿವಾಗ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಿರ್ಚಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಮಿರ್ಚಿ ಮಾಡೋದಕ್ಕೆ ಬಂದಿದ್ದೀನಿ. ಇವಾಗ ಮಳೆ ಬೀಳ್ತಾ ಇದೆ ಅಲ್ವಾ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ. ನಮ್ಮ ಮಾವನವ್ರಿಗಂತೂ ಮಿರ್ಚಿ ತುಂಬಾ ಫೇವ್ರೇಟ್. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ.
ಇವಾಗ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜಸ್ಟು ಹಾಕೋದಷ್ಟೇ, ಅಷ್ಟೊಂದು ಚೆನ್ನಾಗಿ ಹಾಕೋದಕ್ಕೆ ಬರೋಲ್ಲ. ಇಲ್ಲಿ ಫುಲ್ಲು ಫೇಮಸ್ ಮಿರ್ಚಿ, ಹೋಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ನಾವೇನೇ ಮಾಡೋಣ ಅಂತೇಳಿ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಮಕ್ಳಿಗೂ ಕೂಡ ಕೊಡ್ತಾಯಿದ್ದೀನಿ, ಅವರು ತಿಂತಾನೆ, ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮ ಹಸ್ಬೆಂಡ್ ಮುನ್ನನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಒಂದು ಕ್ಯಾಪ್ಸಿಕಮ್ ಬಜ್ಜಿನ ಹಾಕೋಣ ಅಂತ ಟ್ರೈ ಮಾಡಿದ್ವಿ, ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಂತೇಳಿ ತುಂಬಾ ಭಯ ಇತ್ತು. ಬಟ್ ಅದನ್ನು ಚೆನ್ನಾಗಿ ಒಳಗಡೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಬ್ಲಾಸ್ಟ್ ಏನೋ ಆಗೋದಿಲ್ಲ, ಚೆನ್ನಾಗಿ ಬಂದಿತ್ತು. ಎಲ್ಲರೂ ಅದನ್ನೇ ಕೇಳ್ತಾಯಿದ್ರು, ನಾನು ಹಾಕಿರೋದು ಒಂದೇ ಹಾಕಿದ್ದೀನಿ, ಎಲ್ಲರೂ ಅದನ್ನೇ ಕೇಳ್ತಾಯಿದ್ರು. ನೋಡೋಣ, ನಾಳೆ ಹಾಕಿದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರೊಳಗಡೆ ಕ್ಯಾರೆಟ್ ಮತ್ತು ಈರುಳ್ಳಿ ಮತ್ತು ಅಜ್ವಾನ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಗ್ರೈಂಡ್ ಮಾಡಿ ಅದ್ರ ಒಳಗಡೆ ಸ್ಟಫ್ನ ಮಾಡಿದ್ದೆ. ನಂತರ ಮೇಲ್ಗಡೆ ಅದನ್ನು ಡಿಪ್ ಮಾಡಿಬಿಟ್ಟು ಜಸ್ಟ್ ಹಾಕೋದಷ್ಟೇ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸ್ವಲ್ಪ ನಿಂಬೂನ ಹಾಕಿ ತಿನ್ನಬೇಕು, ಸಪ್ಪೆ ಸಪ್ಪೆ ಆಗಿರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಕೂಡ ಇದೆ. ಅಣ್ಣನಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನನಗೆ ಕೊಟ್ಟಿರುವಂಥ, ದೇವರು ಕೊಟ್ಟಿರುವಂಥ ವರಗಳಲ್ಲಿ ಅಣ್ಣ ಕೂಡ ಒಂದು. ಫ್ರೆಂಡ್ಸ್ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವೇ ಲೀಸ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಅಂತೇಳಿ ತಿಳಿಸಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.